ಒಂದು ಬಾಡಿಗೆ ಮನೆ ಬೇಕು ಅಂದ್ರೆ 5 ಸಾವಿರ ಬೇಕು ಬತ್ತ ಈ ಜನಗಳು ಏನು ಮಾಡಬೇಕು ಅಥವಾ ಹೊರದೇಶದಿಂದ ಬಂದಿ ಎಲ್ಲಿಂದ ಬಂದಿದ್ದಾರೆ ಕಾರ್ಮಿಕ ಕಾನೂನುಗಳನ್ನ ಕಾರ್ಮಿಕ ಹಕ್ಕುಗಳನ್ನ ಕಿತ್ತುಕೊಂಡಬೇಡಿ ನೀವು ಬೆಳೆಯಲಿಕ್ಕೆ ಇದೇ ಕಾರ್ಮಿಕರು ಬೆಂಗಾಲವಾಗಿ ದುಡಿದಿದ್ದಾರೆ ಏನು ಲಾಭಾಂಶ ಬರ್ತಾ ಇದೆ ಅದಕ್ಕೆ ಈ ಕಾರ್ಮಿಕರ ಶ್ರಮ ಬೆವರು ಅತ್ಯಮೂಲ್ಯವಾಗಿದೆ ಇಡಿ ದೇಶಾದ್ಯಂತ ರಾಜಭವನ ಚಲೋ ಏನು ನಡೆಯತಾ ಇದೆ ಇದರ ಪ್ರಯುಕ್ತ ಜೆಸಿಟಿಯು ಸಂಘಟನೆ ರೈತ ಸಂಘಟನೆ ಎಲ್ಲ ಜನಪರ ಸಂಘಟನೆಗಳು ಒಟ್ಟಾಗಿ ನಡೆಸ್ತಾ ಇರುವಂತ ಹೋರಾಟ ರಾಜ್ಯದಲ್ಲಿ ಇರುವಂತ ಎಲ್ಲ ಜನಪರ ಸಂಘಟನೆಗಳು ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ಜಂಟಿಯಾಗಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅವರು ಕೂಡ ರಾಜಭವನ ಚಲೋ ಮಾಡ್ತಾ ಇದ್ದಾರೆ ಇವರೊಟ್ಟಿಗೆ ಹಲವು ವಿಭಾಗದ ನೌಕರರು ಕಾರ್ಮಿಕರು ಸೇರ್ಕೊಂಡಿದ್ದಾರೆ ಈಗ ನನ್ನೊಟ್ಟಿಗೆ ಟಿಡಿಪಿಎಸ್ ವಿಭಾಗದ ಕಾರ್ಮಿಕರು ಇದ್ದಾರೆ ಅವರನ್ನ ಮಾತಾಡಿಸೋಣ ಈ ಹೋರಾಟ ಅವರಿಗೆ ಎಷ್ಟು ಅನಿವಾರ್ಯ ಇದೆ ಈ ರಾಜಭವನ ಚಲೋವನ್ನ ಈ ಮಹಾಧರಣಿಯನ್ನ ಯಾಕೆ ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರಷ್ಟು ಪಟ್ಟಿ ಹಿಡಿದಿದ್ದಾರೆ ಅವರ ಸಮಸ್ಯೆಗಳು ಏನಿದೆ ಅವರನ್ನೇ ಮಾತಾಡಿಸೋಣ ರೈತ ಕಾರ್ಮಿಕರ ಜಂಟಿ ಸಮಾವೇಶ ಮತ್ತೆ ಜಂಟಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು ಇಡಿ ಕಾರ್ಮಿಕ ವರ್ಗ ಮತ್ತೆ ರೈತ ವರ್ಗಕ್ಕೆ ಆಗುವಂತ ಅನಾಹುತಗಳನ್ನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಏನು ನಡೆಸ್ತಾ ಇದೆ ಈಗ ಕೇಂದ್ರ ಸರ್ಕಾರದಲ್ಲಿ ಆಗಿರುವಂತ ಏನು ಕಾಯ್ದೆಗಳು ತಿದ್ದುಪಡಿ ಆಗಿ ನಾಲ್ಕು ಕಾನೂನುಗಳನ್ನು ಆಗಿದೆ ಅದನ್ನ ಹಿಂಪಡಿಬೇಕು ಹಿಂಪಡೆಯ ಹೊರತು ನಾವೇನು ಈ ಮೂರು ದಿನ ಅಂದ್ರೆ 26 ರಿಂದ 28 ವರೆಗೂ ಏನು ಮಾಡ್ತಾ ಇದೀವಿ ಈ ರಾಲಿನ ಯಾವದೇ ರೀತಿ ನಾವು ಮುಂದೆಗಿಲ್ಲ ಕಾರ್ಮಿಕರಿಗೆ ಅಂತ ಹೇಳಿ 40 ಕ್ಕೂ ಹೆಚ್ಚು ಕಾನೂನುಗಳು ಇದ್ವು ಅವೆಲ್ಲವನ್ನ ತೆಗೆದು ನಾಲ್ಕು ಕೋಡ್ ಮಾಡ್ತಾ ಇದ್ದಾರೆ ಅವ ಆಗಬಾರದು ಅಂತ ಹೇಳಿ ತಾವು ಆಗ್ರಹಿಸ್ತಾ ಇದ್ದೀರಿ ಈ ಹಿಂದೆ ಇದ್ದಂತಹ ಕಾನೂನುಗಳು ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದ್ವು ಇವತ್ತು ಅವನ್ನೆಲ್ಲವನ್ನ ತೆಗೆದು ನಾಲ್ಕು ಕೋಡ್ಗಳನ್ನಾಗಿ ತರ್ತಾ ಇರೋದ್ರಿಂದ ನೀವು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೀರಿ ಅದರ ಬಗ್ಗೆ ಹೇಳ್ಕೊಡಿ ನೋಡ್ತಾ ಇರಬಹುದು ರಾಜ್ಯದಲ್ಲಿ ಯಾವುದೇ ಒಂದು ರ್ಯಾಲಿ ಮಾಡೋದಕ್ಕೆ ಒಂದು ಅವಕಾಶ ಇಲ್ಲ ಯಾಕೆಂದ್ರೆ ಹೈಕೋರ್ಟ್ ಆಜ್ಞೆ ಇದೆ ಇವಾಗ ಎಲ್ಲೂ ಒಂದು ನಾಲ್ಕು ಜನ ಸೇರುವಂತದಿಲ್ಲ ಒಂದು ಸಂಘಟನೆ ನಡೆಸಂಗಿಲ್ಲ ಒಂದು ಸಂಘಟನೆ ಮಾಡಂಗಿಲ್ಲ ಆಮೇಲೆ ಅಧಿಕೃತವಾಗಿ ಕಾರ್ಮಿಕರಿಗೆ ಸವಲತ್ತು ಆಗಿರುವಂತ ಈ ಸಂಘಟನೆ ಕಟ್ಟೋದಕ್ಕೆ ನಾವು ಸಾಕಷ್ಟು ಸಮಸ್ಯೆ ಪಡಬೇಕಾಗ್ತಾ ಇದೆ ನಾವು ಹಿಂದೆ ಏನು ಕಳೆದ ವರ್ಷಗಳಿಂದ ನಾವು 8 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದೀವಿ ಇವತ್ತು ಈ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಅದನ್ನ 12 ಗಂಟೆವರೆಗೆ ಕೆಲಸ ಮಾಡಬೇಕು ಆಮೇಲೆ ಮಹಿಳಾ ಕಾರ್ಮಿಕರು ಇಡೀ ರಾತ್ರಿ ಕೆಲಸ ಮಾಡಬೇಕು ಅನ್ನೋ ವದಂತಿ ಇದೆ ಅದನ್ನ ನಾವು ಹಿಮ್ಮಡಿಸಬೇಕು 2024 ಕ್ಕೆ ಈ ಬಿಜೆಪಿ ಸರ್ಕಾರನ ಹಿಮ್ಮಡಿಸಿ ಏನು ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗುವಂತ ನಾವು ಸರ್ಕಾರನ ತರಬೇಕು ಅಂತ ಹೇಳಿ ಈ ಮೂಲಕ ನಾವು ಟಿಡಿಪಿಎಸ್ ವರ್ಕರ್ಸ್ ಯೂನಿಯನ್ ಬಾರಿ ಈ ಧರಣಿಯನ್ನ ಈ ಮೂರು ದಿನದ ಮಹಾಧರಣಿಯನ್ನ ಮತ್ತೆ ರಾಜಭವನ ಚಲೋನ ನಾವು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಏನು ನಮ್ಮಲ್ಲಿರುವಂತ 256 ಜನ ಇದೀವಿ ಅಷ್ಟು ಜನ ಭಾಗವಹಿಸಿ ಇಡೀ ದಿನ ನಾವು ಕಂಪನಿನ ರಜಾ ಮಾಡಿ ಇಲ್ಲಿ ಅದರ ಜೊತೆ ನಡೆಯುವಂಥದ್ದು ಮತ್ತೆ ಈ ಮೂರು ದಿನ ಇಲ್ಲೇ ಕೂಡ ಇಲ್ಲೇ ಉಳ್ಕೊಂಡು ಇಲ್ಲಿ ನಡೆಯುವಂಥ ರೈತ ಕಾರ್ಮಿಕರ ಒಂದು ಬೆಂಬಲಕ್ಕೆ ನಾವು ಟಿಡಿಪಿಎಸ್ ಕಾರ್ಮಿಕ ಸಂಘಟನೆ ಪೂರ್ತಿ ಬೆಂಬಲ ಕೊಡ್ತದೆ ಅಂತ ನಾನು ಈ ಮುಖಾಂತರ ಕೇಳ್ತೀನಿ ಮೊದಲಾಗಿ ಇದು ಗುತ್ತಿಗೆ ಪದ್ಧತಿ ಈಗ ನೋಡಿ ಈ ಖಾಸಗೀಕರಣ ಈ ರೈಲ್ವೆ ಖಾಸಗೀಕರಣ ಇರೋದು ವಿದ್ಯುತ್ ಖಾಸಗೀಕರಣದ್ದು ಅದನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ನಿಲ್ಲಿಸಬೇಕು ಈಗ ಬೀದಿ ಬದಿ ವ್ಯಾಪಾರಿಗಳಿಗಾಗಲಿ ಅವ್ರಿಗೆ ಏನು ಮಿನಿಮೈಸೇಸ್ ಇಲ್ಲ ಅವ್ರು ಕೂಲಿ ಮಾಡೋರಲ್ವಾ ಅವ್ರಿಗೆ ಜೀವ ಬೇಡವಾ ಅವ್ರಿಗೆ ಹೆಂಡತಿ ಮಕ್ಕಳಿರಲ್ವಾ ಅವ್ರಿಗೆ ಮಿನಿಮೈಸೇಸ್ ಬೇಡವಾ 12 ಸಾವಿರ ಇವತ್ತು ಕೂಲಿ ಕೊಡ್ತಾರೆ ಒಂದು ಇದು ಒಂದು ಬಾಡಿಗೆ ಮನೆ ಬೇಕು ಅಂದ್ರೆ 5 ಸಾವಿರ ಬೇಕು ಬತ್ತ ಅದೆಲ್ಲ ಸೇರಿ ಇವತ್ತು ಏನು ಮೂರು ದಿನ ಹೋರಾಟ ರಾಜಭವನ ಏನು ಚಲೋ ಒಂದು ಅಂದ್ಕೊಂಡಿದ್ವಿ ಅದು ಯಶಸ್ವಿ ಆಗತ್ತಕ್ಕ ನಾವು ಯಾವುದೇ ಕಾರಣಕ್ಕೂ ನಾವು ಯಾವತ್ತಿದ್ದು ನಮ್ಮ CATU ಕಾರ್ಮಿಕರ ಪರ ಇದ್ದೇ ಇರುತ್ತೆ ಇಂಥ ಹೋರಾಟಗಳ ಮುಂದಿನ ದಿನಗಳು ಇನ್ನೂ ಹೆಚ್ಚಿನದಾಗಿ ಮಾಡ್ತೀವಿ ದಯವಿಟ್ಟು ನಾವು ಕೇಂದ್ರ ಸರ್ಕಾರಕ್ಕಾಗಲಿ ನಾವು ರಾಜ್ಯದಾಗ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಈ ಮಿನಿಮಮ್ ವೇಜಸ್ ಇದಾಗಬೇಕು ಈ ಖಾಸಗೀಕರಣ ಈಗಲೇ ಕೂಡಲೇ ನಿಲ್ಲಿಸಬೇಕು ಅಂತ ನಮ್ಮ ಮನವಿ ಮೇಡಮ್ ಇದು ವಾಕ್ಸ್ವಾತಂತ್ರ ಕಿತ್ಕೊಂತ ಇದ್ದಾರೆ ಇರತಕ್ಕಂಥ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ ಟೈಮ್ ಬೀಯಿಂಗ್ ಸರಿ ಆಗ್ತಾ ಇಲ್ಲ ಇದೆಲ್ಲ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳು ನಮಗೆ ಏರ್ತಾ ಇರತಕ್ಕಂಥ ರೀತಿಗಳಿಂದ ಬೇಸತ್ತಿದ್ದೀವಿ ಈ ಮೋದಿ ಸರ್ಕಾರ ಏನಾಗಿದೆ ಕಾರ್ಮಿಕ ಕಾನೂನುಗಳನ್ನ ಆದಷ್ಟು ನಾಲ್ಕು ಪಂಗಡಗಳನ್ನಾಗಿ ಮಾಡಿ ಅದರಲ್ಲಿ ಆದಷ್ಟು ಕಡಿಮೆ ಮಾಡಿರೋದ್ರಿಂದ ನಮ್ಮ ಹಕ್ಕುಗಳನ್ನ ಪೂರ್ಣ ದಮನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರು ಯಾವುದೇ ರೀತಿ ವಾಕ್ಸ್ವಾತಂತ್ರ ಆಗಲಿ ಈ ಸಾಮಾಜಿಕ ಕಳಕಳಿ ಆಗಲಿ ಈ ದೇಶಕ್ಕೆ ಕೊಡುಗೆ ಕೊಡುವಂಥದ್ದನ್ನು ಅವರು ಎಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಾ ಇರೋದ್ರಿಂದ ಮೋದಿ ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಸರ್ಕಾರ ಬರಲಿ ಯಾವುದೇ ಪಕ್ಷ ಬರಲಿ ಈ ಕಾರ್ಮಿಕ ಕಾನೂನುಗಳು ನೀತಿಗಳನ್ನ ದಮನ ಮಾಡಬೇಡಿ ಅದು ಅಮೆಂಡ್ಮೆಂಟ್ ಆಗಿರ್ಬೋದು ಆ ಅಮೆಂಡ್ಮೆಂಟ್ ತಿದ್ದುಪಡಿ ಆಗಿರೋದನ್ನ ಏರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಆಗಲಿ ನಾವು ತುಂಬ ಹೋರಾಟ ಮಾಡಬೇಕಾಗಿದೆ ನಾವು ಆಡಳಿತ ಮಂಡಳಿ ಯಾವುದೇ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮಾಲೀಕರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಕಾರ್ಮಿಕ ಕಾನೂನುಗಳನ್ನ ಕಾರ್ಮಿಕ ಹಕ್ಕುಗಳನ್ನ ಕಿತ್ಕೊಂಬೇಡಿ ನೀವು ಬೆಳಿಲಿಕ್ಕೆ ಇದೇ ಕಾರ್ಮಿಕರು ಬೆಂಗಾಲವಾಗಿ ದುಡಿದಿದ್ದಾರೆ ಈ ಸಂಸ್ಥೆ ಬೆಳಿಲಿಕ್ಕೆ ಕಾರ್ಮಿಕರು ಶ್ರಮ ಇದೆ ಈ ಉತ್ಪಾದನೆ GPD ಏನು ಬರ್ತಾ ಇದೆ ನಿಮಗೆ ಏನು ಲಾಭಾಂಶ ಬರ್ತಾ ಇದೆ ಅದಕ್ಕೆ ಈ ಕಾರ್ಮಿಕರ ಶ್ರಮ ಬೆವರು ಅತ್ಯಮೂಲ್ಯವಾಗಿದೆ ಅದನ್ನು
ಯಾವುದೇ ಮಾಲೀಕರು ಮರಿಬೇಡಿ, ಮೋದಿ ಸರ್ಕಾರ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗ್ಬೋದು, ಇಲ್ಲ ಮತ್ತೊಂದು ಆಗ್ಬೋದು, ಯಾವುದೇ ಕಾನೂನು ರೀತಿಗಳನ್ನ ಕಿತ್ಕೊಳ್ಳೋ ಅಂತ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಿದ್ರೆ ಮುಂದೆ ಒಂದು ಸಮಾರಂಭ ಮಾಡ್ತಿದ್ದೀವಿ, ಆದರೆ ಮುಂದೆ ಬೀದಿಗಿಳಿದು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತೆ ಮೂರು ವರ್ಷದಲ್ಲಿ ನಮಗೇನು ಕೊಡಬೇಕಾಗಿರ್ತದೆ ಆ ಡಿಮ್ಯಾಂಡ್ಗಳನ್ನು ಕೊಡ್ತಾ ಇಲ್ಲ. ಅದಕ್ಕೆ ಇಲ್ಲ ಸಲ್ಲದಗಳ ಕಾನೂನುಗಳನ್ನು ಹೇರಿಕೊಂಡು ನಮಗೆ ಟೈಮ್ ಮೋಷನ್ ಅಂತ ಅದಂತೆ ಇದಂತೆ ಮಾಡಿಕೊಂಡು ತುಂಬ ಕಷ್ಟ ಕೊಡ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಮಿಕರಿದ್ದೀವಿ. ಟಿ ಡಿ ಪಿ ಎಸ್ ಕಾರ್ಮಿಕರು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಬಟ್ ನಮಗೆ ವೇಜಸ್ ಎಲ್ಲ ಕಮ್ಮಿ ಇದೆ, ಮತ್ತು ವರ್ಕ್ ಎಲ್ಲ ಜಾಸ್ತಿ ಇದೆ. 18 ವರ್ಷ 20 ವರ್ಷ ಸರ್ವಿಸ್ ಆದರೂ ನಮ್ಗೆ ಕಮ್ಮಿ ಇದೆ. ಅಲ್ಲಿ ನಮಗಿನ್ನ ಹಿಂದೆ ಬಂದವ್ರಿಗೆಲ್ಲ 1 ಲಕ್ಷ ಸಂಬಳ ಇದೆ, ಕೆಲಸ ಅವ್ರು ಏನೂ ಮಾಡಲ್ಲ. ನಮ್ಮ ಮೇಲೆ ಸಾಕಷ್ಟು ದೂರುಗಳನ್ನು ಏರಿ ನಮ್ಮ ಇದನ್ನೆಲ್ಲ ಹಕ್ಕುಗಳನ್ನು ಕಿತ್ಕೊಂಡು ನಮ್ಮನ್ನು ಒಂದು ಏನು ಇವ್ರು ಕೆಲಸಗಾರ ಅಲ್ಲ ಅನ್ನುವಂಥ ರೀತಿಯಲ್ಲಿ ಕಂಪನಿಗಳು ಆಡಳಿತ ಮಂಡಳಿ ನೋಡೋದರಿಂದ ನಮಗೆ ತುಂಬ ಬೇಸತ್ತು. ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದನ್ನು ಕಿತ್ಕೋಬಾರ್ದು, ಅದನ್ನು ಉಳಿಸಿ ನಮ್ಮನ್ನು ಕೂಡ ಸಮಾಜದಲ್ಲಿ ಜೀವನ ಮಾಡುವಂಥ ಅವಕಾಶ ಕಲ್ಪಿಸಿಕೊಡ್ಬೇಕು. ಇವತ್ತಿನ ಕಾಲದಲ್ಲಿ ಬದುಕುವುದು ಭಾಳ ಕಷ್ಟ ಇದೆ, ಅದರಲ್ಲಿ ಇದೆಲ್ಲ ನೀತಿಗಳಿಂದ ನಾವು ಭಾಳ ಬೇಸತ್ತೀವಿ ಅಂತ ಹೇಳ್ಬೋದು. ಇದಿಷ್ಟು ಹೊತ್ತು ನನ್ನೊಟ್ಟಿಗೆ ಮಾತಾಡಿದಂಥವ್ರು ಟಿ ಡಿ ಪಿ ಎಸ್ ನೌಕರರು. ಅವರೆಲ್ಲರ ಆಗ್ರಹ ಒಂದೇ, ಕಾರ್ಮಿಕ ಕಾನೂನುಗಳನ್ನು ತೆಗೆದು ಹೆಂಗೆ 4 ಕೋಡ್ಗಳನ್ನಾಗಿ ಕೇಂದ್ರ ಸರ್ಕಾರ ಮಾಡಿದ್ಯೋ ಅವು ಜಾರಿ ಆಗಬಾರ್ದು, ನಮ್ಮ ಕಾನೂನುಗಳು ನಮಗೆ ಉಳ್ಕೊಳ್ಬೇಕು, ಕೆಲಸದ ಒತ್ತಡವನ್ನಾಗಲಿ ಅಥವಾ ನಮ್ಮ ಶ್ರಮಕ್ಕೆ ತಕ್ಕ ಫಲವನ್ನಾಗಲಿ ಕಿತ್ಕೊಳ್ಳುವಂತಹ ಅವಕಾಶ ಆಗುವಂತಹ ಯಾವುದೇ ಕಾನೂನುಗಳನ್ನು ನಾವು ಒಪ್ಪೋದಿಲ್ಲ. ನಮ್ಮ ಹಕ್ಕುಗಳು ನಮ್ಗೆ ಉಳ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಾವು ಹಿಂಜರಿಯೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಮಹಾಧರಣಿ ರಾಜ್ಭವನ್ ಚಲೋದಲ್ಲಿ ಇವತ್ತು ಬೆಂಗಳೂರಿನ ಜಲಮಂಡಳಿಯ ನೌಕರರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಕೂಡ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ಅನುಭವಿಸ್ತಾ ಇರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಬೇಡಿಕೆಗಳನ್ನ ಇರಿಸಿಕೊಂಡು ಹೋರಾಟಕ್ಕೆ ಬಂದಿದ್ದಾರೆ. ಅವರ ಸಮಸ್ಯೆಗಳು ಏನಿದೆ, ಏನೆಲ್ಲ ಬೇಡಿಕೆಗಳನ್ನ ಇವತ್ತು ಅವರು ರಾಜ್ಯ ಕೇಂದ್ರ ಸರ್ಕಾರಗಳ ಮುಂದೆ ಇಡ್ತಾ ಇದ್ದಾರೆ, ಅವರನ್ನೇ ಮಾತಾಡಿಸೋಣ. ನನ್ನೊಟ್ಟಿಗೆ ಮಾತಾಡೋದಕ್ಕೆ ಜಲಮಂಡಳಿಯ ನೌಕರರ ಸಂಘಟನೆಯ ಮುಖಂಡರಿದ್ದಾರೆ ರವಿ ಅವರು, ಅವ್ರನ್ನ ಮಾತಾಡಿಸೋಣ. ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಇಟ್ಕೊಂಡಿದ್ದೇವೆ, ಅದರ ಭಾಗವಾಗಿ ಕೂಡ ನಾವು ಇದರಲ್ಲಿ ಬಂದಿದ್ದೇವೆ. ಹಾಗೆ ಏನು 12 ಗಂಟೆಗಳ ಕೆಲಸದ ಅವಧಿ ವಿಸ್ತರಣೆ ಇದೆ, ಅದನ್ನು ಕೂಡ ಈ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಮತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಬೇಕಂತೇಳಿ ನಾವು ಬಂದಿದ್ದೇವೆ. ಕೆಂಗೇರಿಯಲ್ಲಿರುವಂಥ ದೊಡ್ಡ ಮೋರಿ, ನಾವೆಲ್ಲರೂ ಕೂಡ ಸಹಜವಾಗಿ ಮಾತಾಡುವ ಕೆಂಗೇರಿ ಮೋರಿ, ಕೆಂಗೇರಿ ಮೋರಿ ಅಂತ ಹೇಳ್ತೀವಿ. ಆ ಮೋರಿಯಲ್ಲಿ ಬರುವಂತಹ ಏನು 100,000 ಗಟ್ಟಲೆ ಕಲುಷಿತ ನೀರನ್ನು ಶುದ್ಧೀಕರಣ ಮಾಡುವಂಥ ಕಾರ್ಮಿಕರು ಯಾರಪ್ಪ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಿರುವಂಥ 20-25 ವರ್ಷಕ್ಕೂ ಮೇಲ್ಪಟ್ಟು ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ಇವರೇ ಆಗಿದ್ದಾರೆ. ಕಳೆದ 10 ದಿನಗಳಿಂದ ಏಕಾಏಕಿ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಇವತ್ತು ಏನು ನಾಯಂಡಹಳ್ಳಿಯಲ್ಲಿ ಶುದ್ಧೀಕರಣ ಘಟಕ ಶುರುವಾಯಿತು, ನೀರು ಶುದ್ಧೀಕರಣ ಘಟಕ, ಅವತ್ತಿನ ಪ್ರಾರಂಭ ದಿನದಿಂದ ಕೂಡ ಇವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಏಕಾಏಕಿ ತೆಗೆದಿರೋದ್ರಿಂದ ಈ ಕಾರ್ಮಿಕರು ತಮ್ಮ ಮುಂದಿನ ಜೀವನದ ಗತಿ ಏನು ಅನ್ನೋ ಒಂದು ಏನು ಚಿಂತೆಯಲ್ಲಿ ಇವತ್ತು ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ. ಅಲ್ಲಿ ಕೊಡ್ತಿರೋಂಥ ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ಅಲ್ಲಿರುವಂಥ ಒಂದು ಘಟಕವನ್ನು ನಾವು ಡೆಮಾಲಿಷ್ ಮಾಡಿ ಸೊ ಅದನ್ನು ನಾವು ಬೇರೆ ಒಂದು ಇದನ್ನು ಕಟ್ಟಬೇಕಾಗಿದೆ, ಹಾಗಾಗಿ ನಿಮ್ಮನ್ನು ಕಿತ್ತಾಕ್ತಾ ಇದ್ದೀವಿ. ಹಾಗಾದರೆ ನಾವು ಹೋಗಿ ಜಲಮಂಡಳಿಯ ಅಧಿಕಾರಿಗಳಿಗೆ ಭೇಟಿಯಾದಾಗ ಅವ್ರು ಹೇಳಿದೇನಪ್ಪ ಅಂತಂದರೆ ಇವರೆಲ್ಲರೂ ಕೂಡ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ನಾವೀಗಾಗಲೇ ಗುತ್ತಿಗೆ ಪದ್ಧತಿಯಲ್ಲಿ ಕೊಟ್ಟಾಗಿದೆ, ಹಾಗಾಗಿ ನಮ್ಮ ಹತ್ರ ಬರಬೇಡಿ ಅಂತ ಹೇಳ್ತಾರೆ. ಗುತ್ತಿಗೆದಾರ ಅಂತ ಹೋದರೆ ನಮಗೆ ಗುತ್ತಿಗೆನೇ ಇಲ್ವ, ನಿಮ್ಗೆ ಹೆಂಗೆ ಕೆಲಸ ಇಟ್ಕೋಬೇಕು ಅಂತೇಳಿ ಅವ್ರು ಕೇಳ್ತಾರೆ. ಆದರೆ ಈ ಜನಗಳು ಏನು ಮಾಡಬೇಕು, ಹಂಗಾದ್ರೆ ಈ ಜನಗಳು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಥವಾ ಹೊರದೇಶದಿಂದ ಬಂದಿದೆ, ಎಲ್ಲಿಂದ ಬಂದಿದ್ದಾರೆ? ಇದೇ ಜನ ಇದೇ ಜಲಮಂಡಳಿಯಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಮತ್ತು ಈ ಜನಕ್ಕೆ ಏನು ಬೆಂಗಳೂರಿನ ಜನಕ್ಕೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಈ ಜನ ಇವತ್ತು ಸಹಕರಿಸಿದಂಥ ಜನಕ್ಕೆ ಇವತ್ತು ಬೀದಿ ಪಾಲು ಮಾಡುವಂಥ ಒಂದು ಹುನ್ನಾರವನ್ನು ಈ ಜಲಮಂಡಳಿ ಮಾಡ್ತಾ ಇದೆ. ಮುಖ್ಯವಾಗಿ ಏನು ಈ ಘಟಕಗಳು ಹೊಡಿತಾ ಇದ್ದಾರೆ, ಬೆಂಗಳೂರಲ್ಲಿ 25ಕ್ಕೂ ಹೆಚ್ಚು ಎಸ್ ಟಿ ಪಿ ಅಂತ ಹೇಳ್ತೀವಿ ನಾವು, ನೀರು ಶುದ್ಧೀಕರಣ ಮಾಡುವಂಥ ಘಟಕಗಳು 25ಕ್ಕೂ ಮೇಲ್ಪಟ್ಟಿದ್ದಾವೆ, ಹೆಚ್ಚು ಕಡಿಮೆ ಒಂದು 500ರಿಂದ 600 ಜನ ಘಟಕಗಳು ಕೆಲಸ ಮಾಡ್ತಾಯಿದ್ದಾರೆ. ಇವರೆಲ್ಲರೂ ಕೂಡ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋಂಗೆ ಈ ಒಂದು ಈ ಎಸ್ ಟಿ ಪಿಗಳಲ್ಲಿ ಹೇಗೆ ಇರುತ್ತೆ ಅಂತಂದರೆ ನಾವು ಒಳಗೋದ್ರೆ ನಾವು ಉಸಿರಾಡೋಕ್ಕಾಗಲ್ಲ, ಅಂಥ ಕೆಟ್ಟ ವಾಸನೆ ಬರುವಂಥ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ. ಆದರೆ ಕಾರ್ಮಿಕರು ಎಲ್ಲವನ್ನು ಲೆಕ್ಕಿಸದೆ ಇದು ಏನೋ ನಾವು ಮಾಡ್ತಿರುವಂಥ ಒಂದು ಒಳ್ಳೆ ಕೆಲಸ, ನಮ್ಮನ್ನ ಮಾಡಲೇಬೇಕು ಅಂಥೇಳಿ ಅಲ್ಲಿ ಎಂಥ ಸಂದರ್ಭದಲ್ಲಿ ಫ್ಲಡ್ ಬಂದಾಗಲೂ ಕೂಡ ಎಲ್ಲ ಸಂದರ್ಭದಲ್ಲೂ ಭಾಳ ಒಳ್ಳೆ ಕೆಲಸನ ಮಾಡಿದೆ. ಆದರೆ ಇವತ್ತು ಅವ್ರಿಗೆ ಒಂದು ಏನೋ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಇದ್ದಾರೆ. ಡಿಸೆಂಬರ್ 1ನೇ ತಾರೀಕು ನಾವೆಲ್ಲರೂ ಕೂಡ ನಮ್ಮ ಕುಟುಂಬದ ಜೊತೆಗೆ ನಾವು ಜಲಮಂಡಳಿ ಆಫೀಸ್ನ ಹೋಗ್ತಾ ಇದ್ದೀವಿ.
ಈಗಾಗಲೇ ಅವರಿಗೆ ಮನೆಯನ್ನು ಕೊಟ್ಟಾಗಿದೆ, ಅವ್ರು ಯಾವುದೇ ರೀತಿಯಂಥ ಪ್ರತಿಕ್ರಿಯೆ ನೀಡಲಿಲ್ಲ ಅವರು. ಹಾಗಾಗಿ ಇನ್ನೂ ನಾವು ಇದಕ್ಕೆ ನಾವು ತಾಳ್ಮೆಯನ್ನು ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 8 ದಿನಗಳಿಂದ ನಾವು ಏನು ಕೆಲಸ ಮಾಡ್ತಿದ್ದೀವಿ ಆ ಜಾಗದಲ್ಲಿ ಕೂತು ಪ್ರತಿಭಟನೆ ಮಾಡ್ತಿದ್ದೀವಿ. ಒಂದು ನಾಯಿ ಕೂಡ ಅಕ್ಷರಶಃ ಒಂದು ನಾಯಿ ಕೂಡ ಬಂದು ನಮ್ಮನ್ನು ನೀವೇನಕ್ಕೆ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಕಷ್ಟಗಳೇನು ಅಂತ ಕೇಳುವಂಥ ಒಂದು ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಅವತ್ತು ನೀವು ಏನು ಬೇಕಾದ್ರೂ ಮಾಡಿ, ಜೈಲುಗಾರ ಹಾಕಿ ಕೇಸ್ ಹಾಕಿ ಏನು ಮಾಡಿದ್ರು ಕೂಡ ನಮ್ಮ ಕೆಲಸದ ಭದ್ರತೆ ಸಿಗೋ ತನಕ ನಾವು ಅಲ್ಲಿಂದ ಹೋಗಲ್ಲ ಅನ್ನೋ ಒಂದು ಸಂದೇಶನ ಈ ಮೂಲಕ ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.